ನನ್ನ ಹೆಸರು ವಿಜಯ ಆನಂದ್ ಅಂತ. ಈಗ ಈ ಥರ ಸಡನ್ನಾಗಿ ಅನೌನ್ಸ್ ಮಾಡಿರೋದ್ರಿಂದ ಸಾಮಾನ್ಯ ಜನರಿಗಂತೂ ತುಂಬಾ ಕಷ್ಟ ಆಗ್ತಾಯಿದೆ. ಈಗ ಒಂದೆರಡು ದಿವಸದಲ್ಲಂತೂ ವಿಪರೀತ ಕಷ್ಟ ಅನುಭವಿಸ್ತಾರೆ ಎಲ್ಲರೂ ಅಂತ ನನ್ನ ಅನಿಸಿಕೆ. ಇವಾಗ ಎಕ್ಸ್ಚೇಂಜ್ ಏನೋ ಕೊಡ್ತಾರೆ, ಬಟ್ ಇದು ಎಲ್ಲ ಕಡೆಯೂ ರಶ್ ಆಗಿ ಭಾಳ ತೊಂದರೆ ಅನುಭವಿಸ್ತಾರೆ ಸಾಮಾನ್ಯ ಜನರು ಅಂತ ನನಗೆ ಅನಿಸುತ್ತೆ. ಇದನ್ನು ಸ್ವಲ್ಪ ಇನ್ನೂ ಪ್ಲ್ಯಾನ್ಡಾಗಿ ಮಾಡ್ಬೋದಾಗಿತ್ತು. ಗೌರ್ಮೆಂಟ್ ಸ್ವಲ್ಪ ಟೈಮ್ ಕೊಟ್ಟು ಮಾಡಿದಿದ್ರೆ ಈ ಥರ ಎಲ್ಲರಿಗೂ ಅನುಭವಿಸ್ತಾ ಇರೋ ತೊಂದರೆ ಕಡಿಮೆ ಆಗ್ತಾ ಇತ್ತು ಅಂತ ನನಗೆ ಅನಿಸುತ್ತೆ. ಕೇಂದ್ರ ಸರ್ಕಾರದಿಂದ ಆಗಿದೆ ಎಲ್ಲ, ಅದಕ್ಕೆ ತಗೊಳ್ತಾ ಇಲ್ಲ. ಬರೀ 100 ತಗೊಳ್ತಿದ್ದೀವಿ. 100 ಸ್ವಲ್ಪ ಏನಿದೆ ಪ್ರಾಬ್ಲಮ್ ಇದೆ ಸ್ಯಾಲ್ರಿ, ಅದಕ್ಕೋಸ್ಕರ ಅಬೌ 200 rupees ಮೇಲೆ ವ್ಯಾಪಾರ ಮಾಡೋದು ತಗೊಳ್ತಿದ್ದೀವಿ. 100 rupees ಮೇಲೆ ಮಾಡೋದು ಆಗ್ತಿಲ್ಲ, ಯಾಕಂದ್ರೆ 100 ಪ್ರಾಬ್ಲಮ್ ಇದೆ. ನೀವು ಮಾಡಿರೋದು ಒಳ್ಳೇದು, ಆದ್ರೆ ಎಲ್ಲ ವ್ಯಾಪಾರ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ 200-300 rupees ವ್ಯಾಪಾರ ಮಾಡಿದ್ರೆ ನಾವು ಈಗ 300 rupees 100-200 ಕೊಡ್ಬೋದು, ಹೇಗೆ ಮ್ಯಾನೇಜ್ ಮಾಡ್ಬೋದು. ಬಿಲ್ 100 rupees ಆದ್ರೆ 400 rupees ವಾಪಸ್ ಕೊಡ್ಬೇಕು, ಆದ್ರೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ ವ್ಯಾಪಾರ.